ಇಂಡಿಯನ್ ಪಾಂಪ್ಲೆಟ್ ಬೊಮ್ಮುಡೆ ಡಿಸ್ಕೋ ಕೊಟ್ಟೆ ನನಗೊಂದು ಕೊಟ್ಟೆ ಅಂಜಲ್ ಮೀನು. ಹಾಯ್ ಎಲ್ಲರಿಗೂ, ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಹೋಟೆಲ್ ನಾರಾಯಣಕ್ಕೆ ಬಂದಿದ್ದೇನೆ. ಇದು ಬಂದರ್ ಹತ್ರ ಇದೆ, ಅದರ ಎಕ್ಸಾಕ್ಟ್ ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾರೆ. ಸೊ ರಪ್ಪ ಒಂದು ಊಟ ಮಾಡಿ ಬರುವ ಅಂತ ಬನ್ನಿ, ಅಲ್ಲಿ ಒಳಗೆ ಹೋಗಿ ನೋಡುವ. ನಾನೀಗ ಎಂಟ್ರೆನ್ಸ್ ಹತ್ರ ಇದ್ದೇನೆ. ಇಲ್ಲಿ ಜೋರು ಮಳೆ ಆಯ್ತಾ, ಈ ಮಳೆಗೊಂದು ಬಿಸಿ ಬಿಸಿ ಮೀನು ಊಟ ಮಾಡದಿದ್ರೆ ಹೇಗೆ ಅಲ್ವಾ. ಓಕೆ, ಒಳಗೆ ಹೋಗುವ. ಓಕೆ, ನಾನು ಸೀದಾ ಟಾಪ್ ಫ್ಲೋರಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಕೆಳಗೆ ಸಹ ಕೂತ್ಕೊಳ್ಬೋದು, ನಾನಲ್ಲಿ ಮೇಲೆ ಫ್ಯಾಮಿಲಿ ರೂಮ್ ಉಂಟು, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಒಳ್ಳೆಯದಾಗ್ತದೆ ಅಂತೇಳಿ ಇಲ್ಲಿ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ. ಮತ್ತು ಇಲ್ಲಿ ಕೇಳಲಿಕ್ಕೆ ಎಂತ ಇಲ್ಲ, ಫಿಶ್ ತಾಲಿನೇ ಇರೋದು, ಬೇರೆ ಎಂತ ಇಲ್ಲ ಇಲ್ಲಿ. ನೋಡಿ ಇದು ತೆಳಿ ಅಂತ, ಬಾಯ್ಲ್ಡ್ ರೈಸ್ ಬಾಯ್ಲ್ಡ್. ಸೊ ಇಲ್ಲಿ ಆಪ್ಷನ್ ಉಂಟು ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್. ಸೊ ನಾವು ಬಾಯ್ಲ್ಡ್ ರೈಸ್ ತಗೊಳ್ತಾ ಇದ್ದೀವಿ. ಸೊ ಇದು ಉಪ್ಪಿನಕಾಯಿ ಮತ್ತು ಇದು ಇದು ತರಕಾರಿ ಮಿಕ್ಸ್, ಬಹುಶಃ ಹೆಸರುಕಾಳು ಉಂಟು, ಮತ್ತು ಮಂಗಳೂರು ಸೌತೆಕಾಯಿ ಮಿಕ್ಸ್ ಕರಿ, ಮತ್ತು ಇದು ಮೀನು ಸಾರು. ಓಕೆ, ಇನ್ನು ಫಿಶ್ ಫ್ರೈ ಏನಾದರೂ ಆರ್ಡ್ರ್ ಮಾಡಬೇಕು. ಒಂದದೇ ಅಲ್ಲೇ ಅದೇ ಅಲ್ಲೇ ಅಲ್ಲೇ ಇದು ಫಿಶ್ ಫ್ರೈ ಇದು ಮೀನಿದ್ದು ಪುಡಿ ಆಯ್ತಾ, ಮಸಾಲ ಪುಡಿ ಆಯ್ತು. ಓಕೆ ನೋಡಿ, ನಾನು ಅಂಜಲ್ ತಕೊಂಡೆ, ಸೊ ಅವರು ಡಿಸ್ಕೋ ಮೀನು ತಗೊಂಡ್ರು. ಸೊ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಅಂತ ಮತ್ತೆ ಹೇಳ್ತೇನೆ ಬಿಲ್ ಬಂದ ನಂತರ. ಸೊ ನಾವು ಕೇಳಿಲ್ಲ ಎಷ್ಟಾಗುತ್ತೆ ಅಂತ. ಜಸ್ಟ್ ಸಿಂಪಲ್ ಊಟ ಇದು, ಇದಿಷ್ಟಿದ್ದರೆ ಸ್ವರ್ಗ ನಮಗೆ, ಇನ್ನು ಊಟ ಮಾಡಿದೆ. ಓಕೆ, ಮೀನು ಸಾರು ಹಾಕ್ತಾ ಇದ್ದೀನಿ. ಮಂಗುಡೆ ಮೀನು ನೋಡಿ, ಮೀನು ಪುಡಿ. ಅಂಜಲ್ ಮೀನು ಊಟ ಎಲ್ಲ ಮಾಡಿ ಆಯ್ತು. ಈಗ ಬಿಲ್ ನೋಡಿ, ಮೀಲ್ಸ್ ಎರಡು ತಕೊಂಡದ್ದು 50 rupees, ಟೋಟಲ್ 100 ಆಯ್ತು. ನಾನು ಒಂದು ಅಂಜಲ್ ತಕೊಂಡೆ, ಒಂದು ಪೀಸ್ ಅಂಜಲಿಗೆ ಇವತ್ತು ಅವರು ಚಾರ್ಜ್ ಮಾಡಿರೋದು 340 rupees. ಅಂದ್ರೆ ಈಗ ಮೀನೆಲ್ಲ ಕಡಿಮೆ ಉಂಟಲ್ಲ, ಹಾಗೆ ರೇಟ್ ಜಾಸ್ತಿ ಇದೆ. ಈಗ ಮಳೆ ಅಲ್ಲ, ಹಾಗೆ ಬೇರೆ ಟೈಮಲ್ಲಿ ಇಷ್ಟು ಇರ್ಲಿಕ್ಕಿಲ್ಲ ರೇಟ್. ಮತ್ತೆ ಒಂದು ಡಿಸ್ಕೋ ಮೀನ್ ತಕೊಂಡ್ವಿ, ಅದಕ್ಕೆ 160, ಮತ್ತೆ ಒಂದು ಅರ್ಲೆ ಮತ್ತೆ ಸಾಫ್ಟ್ ಡ್ರಿಂಕ್, ಟೋಟಲಿ 635 ಆಗಿದೆ. ಓಕೆ, ಸೊ ಇವತ್ತಿನ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ. ಸೊ ತುಂಬ ಒಳ್ಳೆ ಹೋಟೆಲ್, ಜಸ್ಟ್ ನಿಮಗೆ ಇದೇ ಸಿಕ್ಕೋದು ಫಿಶ್ ತಾಲಿ, ಮತ್ತು ನಿಮಗೆ ಮೀನು ಫ್ರೈ. ಓಕೆ, ಸುಮಾರು ಜನ ನನಗೆ ಈ ನಾರಾಯಣ್ ಹೋಟೆಲಿದ್ದು ಫಿಶ್ ಫ್ರೈ ರೆಸಿಪಿ ತೋರಿಸಿ ಅಂತ ಹೇಳ್ತಿದ್ರು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಈಗ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.